ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಸೋರೆಕಾಯಿ ಸಿಪ್ಪೆಯಿಂದ ಚಟ್ನಿ ಮಾಡೋಣ. ಮನೆಯಲ್ಲೇ ಬೆಳೆದಂಥ ಸೋರೆಕಾಯಿ ಆದರೆ ಅದನ್ನ ಒಂದ್ಸಲ ತೊಳೆದ್ರೆ ಸಾಕಾಗುತ್ತೆ. ಇಲ್ಲ, ಹೊರಗಿಂದ ತಂದದಾದರೆ ಅದನ್ನು ತೊಳೆದು ಒಂದು ಪಾತ್ರೆ ಹದ ಬಿಸಿ ನೀರಲ್ಲಿ ಒಂದು 20 ನಿಮಿಷ ಕಾಲ ನೆನೆಸಿ ಇಡಬೇಕು. ಇದರಿಂದ ರಾಸಾಯನಿಕ ಮುಕ್ತವಾಗುತ್ತೆ ಸೋರೆಕಾಯಿ. ಈಗ ಅದರ ಸಿಪ್ಪೆಯನ್ನು ನಿಧಾನವಾಗಿ ತೆಗೆದಿಟ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಳ್ಳಿ. 1 ಚಮಚ ಎಣ್ಣೆ ಬಿಸಿ ಮಾಡಿ 1 ಟೇಬಲ್ಸ್ಪೂನ್ ಅಷ್ಟು ಎಳ್ಳನ್ನು ಅದರಲ್ಲಿ ಹುರಿರಿ. ಅದು ಚೆನ್ನಾಗಿ ಹುರಿಬೇಕು, ಪಟ್ 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 ಅಂತೇಳಿ ಹೊಟ್ಟಬೇಕು. ಆಗ ಈ ನಿಮ್ಮ ಸೋರೆಕಾಯಿ ಹೆಚ್ಚಿಟ್ಟದುಂಟಲ್ಲ ಅದನ್ನು ಹಾಕಿ 2 ಹಸಿಮೆಣಸು ಹಾಕಿ ಈಗ ಚೆನ್ನಾಗಿ ಹುರಿಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿದಿಟ್ಕೊಳ್ಳಿ. ಈಗ ತುರಿದಂಥ ತೆಂಗಿನಕಾಯಿ, ಹುರಿದ ಸಿಪ್ಪೆ ಮತ್ತು ಎಳ್ಳು, ಸ್ವಲ್ಪ ಹುಣಸೆಹಣ್ಣು, ಒಂಚೂರು ಇಂಗು ಹಾಗೂ ಬೇಕಾದಷ್ಟು ಉಪ್ಪು ಅಷ್ಟನ್ನು ಸೇರಿಸಿ ಚೂರು ನೀರು ಹಾಕಿ ಅರಿರಿ. ನೋಡಿ, ಅರ್ಧದನ್ನು ಒಂದು ಪಾತ್ರೆಗೆ ತೆಗೆದು ಸಾಸಿವೆ, ಇಂಗು, ಮತ್ತು ಕರಿಬೇವಿನ ಒಗ್ಗರಣೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕೊಡಿ. ಇಂದಿನ ಊಟ ಸೋರೆಕಾಯಿಯ ಸಿಪ್ಪೆಯ ಚಟ್ನಿಯೊಂದಿಗೆ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸಹ.